ತಾರಕ ಕೇರಿದ ಉರಿಗೌಡ ದೊಡ್ಡನಂಜೇಗೌಡರ ಸಮರ ಈಗ ಸದ್ದಾಗ್ತಾ ಇದೆ. ಬಿಜೆಪಿ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಪುಸ್ತಕದಲ್ಲಿ ಎಲ್ಲಿಯಾದರೂ ಟಿಪ್ಪುವನ ಕೊಂದಿದ್ದನ್ನ ನಮೂದಿಸಿದ್ದಾರಾ? ಬರೀ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ರೆ ಏನ್ರಿ ಇದೆ ಸಾಕ್ಷ್ಯ? 500 ವರ್ಷಗಳ ಹಿಂದಿನ ಕಥೆನ ಹೇಳಿದ್ರೆ ಏನ್ರಿ ಪ್ರಯೋಜನ? ಬಿಜೆಪಿಯವರ ಈ ಗಿಮ್ಮಿಕ್ ಎಲ್ಲ ವರ್ಕೌಟ್ ಆಗಲ್ಲ. ಒಕ್ಕಲಿಗರ ಮತ ಅಂತೂ ಖಂಡಿತವಾಗ್ಲೂ ಸೆಳೆಯೋಕೆ ಸಾಧ್ಯ ಇಲ್ಲ. ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನಿದಂತ ದೊಡ್ಡ ವಿಚಾರವಾ ಉರಿಗೌಡ ನಂಜೇಗೌಡ ಅನ್ನೋ ವಿಚಾರ? ಈಗ ರೈತರು ಕಷ್ಟದಲ್ಲಿದ್ದಾರೆ. ಈಗ ಕೃಷಿ ಮಾಡ್ತಾ ಇರುವಂತ ಬೋರೇಗೌಡನ ಬಗ್ಗೆ ಯೋಚನೆ ಮಾಡಬೇಕು ಅಲ್ವಾ? ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ರೈತ ಯಾವ ರೀತಿ ಕಷ್ಟಪಡ್ತಾ ಇದ್ದಾನೆ, ಅದರ ಬಗ್ಗೆ ಯೋಚನೆ ಮಾಡದೆ ಚಿಂತನೆ ಮಾಡದೆ ಈ ರೀತಿ ಗಿಮಿಕ್ ಮಾಡ್ಕೊಳ್ತಾ ಇದ್ರೆ ಇದು ಯಾರಿಗೂ ವರ್ಕೌಟ್ ಆಗಲ್ಲ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅನ್ನೋದು ಬಿಜೆಪಿ ಅವರಿಗೆ ವರ್ಕೌಟ್ ಆಗಲ್ಲ ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ವಾಗ್ದಾಳಿ. ಏನಿದೆ ಇದರಲ್ಲಿ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸಾಗಿರುವಂತದ್ದು ಉರಿಗೌಡ ನಂಜೇಗೌಡ ವಿಚಾರ. ಅದೇ ರೀತಿಯಾಗಿ ನಿನ್ನೆ ಕೂಡ ಒಂದು ಸುವರ್ಣ ಮಂಡಿ ಅಂತಹ ಪುಸ್ತಕದಲ್ಲಿ ಉರಿಗೌಡ ನಂಜೇಗೌಡ ಇದ್ರು ಅಂತ ಹೇಳಿ ಒಂದು ಲೇಖ. ಉರಿಗೌಡ ನಂಜೇಗೌಡನ ಕಥೆನೆ ಕಟ್ಕೊಂಡಿರ್ತೀರೋ ಇಲ್ಲ ನಮ್ಮ ಒಳ ಬೋರೇಗೌಡ ನೋಡ್ತೀರ? ನಾನು ಕೇಳೋದು ಅವ್ರಿಗಂತೂ ಬೇರೆ ಕೆಲಸ ಇಲ್ಲ ಬಿ ಜೆ ಪಿ ಅವರಿಗೆ, ಇದಿಟ್ಕೊಂಡು ಆಟ ಆಡ್ಕೊಂಡು ಕೂತವ್ರೆ. ಜನ ಸಾಯ್ತವರಲ್ಲ, ಈ ಹಾಲಿಕಲ್ಲಿ ಮಳೆ ಬಿದ್ದು ದ್ರಾಕ್ಷಿ ಬೆಳೆ ನಾಶ ಆಗಿದೆ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಹಲವಾರು ಭಾಗದಲ್ಲಿ ಮೆಣಸಿನಕಾಯಿ ಒಣಗಾಕಿ ಹಾಕಿ ಕಟಾವು ಮಾಡಿ ಒಣಗಿಸಿ ನಿಂತಿದೆ, ನೀರಿನಲ್ಲಿ ಇದು ಕೊಳತು. ಇದನ್ನು ನೋಡಬೇಕು, ಯಾವುದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಕಾಲ್ಪನಿಕವಂಥ ಇಶ್ಯೂಗಳನ್ನ ಇಟ್ಕೊಂಡು ಇದಕ್ಕೆ ಪ್ರಶಸ್ತಿ ಕೊಡಬೇಕು. ಸಿನಿಮಾ ಡೇಟು ನಮ್ದು ಯಾವನಾದರೂ ಸಿನಿಮಾ ಮಾಡ್ತಾನೋ ಏನು ಮಾಡ್ತಾನೋ ಅವನಿಗೆ ಸೇರಿದ್ದು, ನನಗೇನು ಸಂಬಂಧ? ಸಿನಿಮಾ ಯಾರು ಬೇಕಾದ್ರೂ ಮಾಡ್ತಾರೆ, ಅದರಿಂದ ಹಿಡ್ಕೊಳಕ್ಕಾಯ್ತದ? ಅವ್ರು ಏನು ಬೇಕು ಕಾಲ್ಪನಿಕೋ ಸಿನಿಮಾಗಳು ಬತ್ತಿಗೆಲ್ಲ. ಉರಿಗೌಡ ನಂಜೇಗೌಡ ಕುರಿತು ಎಚ್ ಡಿ ಕೆ ಕೆಂಡಾಮಂಡಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವೆ ಆಗಬೇಕು, ಸಚಿವ ಅಲ್ಲ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ತಿರುಗೇಟ್ ಕೊಟ್ಟಿದ್ದಾರೆ ಎಚ್ ಡಿ ಕೆ ಆರೋಪಕ್ಕೆ. ಉರಿಗೌಡ ನಂಜೇಗೌಡ ಸ್ವಾಭಿಮಾನಿಗಳು, ಧರ್ಮಕ್ಕಾಗಿ ಹೋರಾಟ ಮಾಡಿದವರು, ನಮ್ಮ ದೇವಸ್ಥಾನ ಉಳಿಸೋದಕ್ಕಾಗಿ ಹೋರಾಟ ಮಾಡಿದಂಥವರು. ಉರಿಗೌಡ ನಂಜೇಗೌಡರ ಬಗ್ಗೆ ನಮ್ಮ ಸಮಾಜಕ್ಕೆ ಹೆಮ್ಮೆ ಇದೆ. ಧಾರವಾಡದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಯಾಕೆ ಈ ಉರಿಗೌಡ ನಂಜೇಗೌಡ ಯಾವ ಗಾರ್ಡನ್ ಬಗ್ಗೆನೂ ಸದ್ಯ ಆಗಲಿಲ್ವಲ್ಲ ಶೋಭಾ ಮೇಡಮ್? ಅಂದರೆ ಇತಿಹಾಸ ಇತ್ತೀಚೆಗೆ ಬಂದಿದ್ದ ಅಥವಾ ಮುಂಚಿನಿಂದ ಇದ್ದದ್ದ ಅಥವಾ ಈಗ ಗೊತ್ತಾಗಿದೆಯಾ, ಏನು ಕತೆ ಅದ್ರ ಬಗ್ಗೆ ಒಂಚೂರು ಎಲಾಬ್ರೇಟ್ ಮಾಡಿದ್ರೆ ಎಲ್ಲರೂ ತಿಳ್ಕೊಬೋದಪ್ಪ. ಹೋರಾಟಗಾರ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡೋದಕ್ಕಾಗಿ ಉರಿಗೌಡರು ಮತ್ತು ನಂಜೇಗೌಡರ ಬಗ್ಗೆ ಕಾಂಗ್ರೆಸ್ ಮತ್ತು ಜನತಾದಳ ಹವಯಾಳನಕಾರಿಯಾಗಿ ಮಾತಾಡ್ತಾ ಇದೆ ಮತ್ತು ಒಂದು ರೀತಿಯಲ್ಲಿ ಇದು ಒಕ್ಕಲಿಗರಿ ಅವಮಾನ ಅನ್ನೋ ರೀತಿಯಲ್ಲಿ ಮಾತಾಡ್ತಿದೆ. ಇದು ಕೇವಲ ಕಾಂಗ್ರೆಸ್ಸಿನ ಮತ್ತು ಜನತಾದಳದ JDSನ ಓಟ್ ಬ್ಯಾಂಕ್ ರಾಜಕಾರಣದ ಪರಿಣಾಮ, ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಒಂದು ಷಡ್ಯಂತ್ರವನ್ನು ಈ ಮೂಲಕ ಕೂಡ ನಮ್ಮ ಸಮಾಜದಲ್ಲಿ ಇಂಥ ಜನ ಇದ್ದರು ಅಂತಂದರೆ ನಾವು ಹೆಮ್ಮೆ ಪಡಬೇಕು. ಆದರೆ ಇದನ್ನು ಕೂಡ ರಾಜಕೀಯಕರಣಗೊಳಿಸುವಂಥದ್ದನ್ನು ಇವತ್ತು ಕುಮಾರಸ್ವಾಮಿಯವರು ಮತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. 11ನೇ ತಾರೀಕು ಈ ತಿಂಗಳ 11ನೇ ತಾರೀಕು ಅವರೊಂದು ಟ್ವೀಟ್ ಮಾಡಿದ್ದಾರೆ. ಉರಿಗೌಡರು ಮತ್ತು ನಂಜೇಗೌಡರ ಏನೋ ಬ್ಯಾನರನ್ನು ಅಥವಾ ಅವರ ಹೆಸರನ್ನು ಮಂಡ್ಯದಲ್ಲಿ ಹಾಕಿರುವಂಥದ್ದು ಸ್ವಾತಂತ್ರ್ಯ ಹೋರಾಟಗಾರ ಮಾಡುವಂಥ ಅವಮಾನ ಅಂತೇಳಿ. ಆದರೆ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಉರಿಗೌಡರು, ನಮ್ಮ ದೊಡ್ಡ ನಂಜೇಗೌಡರು ಧರ್ಮದ ಉಳಿವಿಗಾಗಿ, ಸಮಾಜದ ರಕ್ಷಣೆಗಾಗಿ, ಹಿಂದೂಗಳ ರಕ್ಷಣೆಗಾಗಿ, ಮಹಿಳೆಯರ ರಕ್ಷಣೆಗಾಗಿ ಹೋರಾಟ ಮಾಡಿದರು ಮತ್ತು ಪ್ರಾಣ ತೆತ್ತರು. ಅದಕ್ಕಾಗಿ ನಾವು ಹೆಮ್ಮೆ ಪಡ್ತೀವಿ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.